ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಸಂವಿಧಾನ ಜಾಗೃತಿ ಜೊತೆಗೆ ಜಯವಾಗಲಿ, 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 ಜಯವಾಗಲಿ. ಅದನ್ನ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಜಿಂದಾಬಾದ್, 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 ಜಿಂದಾಬಾದ್. ದಲಿತರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಭಿವೃದ್ಧಿ, ಜಾತಿ ನಿರ್ಮೂಲನೆ ಮತ್ತು ಐಕ್ಯತೆಗಾಗಿ ಹೊಸಪೇಟೆಯಲ್ಲಿ 2 ದಿನಗಳ ಕಾಲ ದಲಿತ ಹಕ್ಕುಗಳ ಸಮಿತಿಯ 3ನೇ ಸಮಾವೇಶ ನಡೆಯಿತು. ಈ ಸಮಾವೇಶವನ್ನು ಕೇರಳದ ಮುಜರಾಯಿ ಸಚಿವರಾದ ಕೆ ರಾಧಾಕೃಷ್ಣನ್ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮೆರವಣಿಗೆ ಮೂಲಕ ಹುತಾತ್ಮ ಜ್ಯೋತಿಯನ್ನು ಕೊಂಡೊಯ್ಯಲಾಯಿತು. ನಂತರ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇರಳದ ಮುಜರಾಯಿ ಸಚಿವರಾದ ಕೆ ರಾಧಾಕೃಷ್ಣ ಮಾತನಾಡಿ, ದೇಶದ ಜನಸಂಖ್ಯೆಯಲ್ಲಿ 1/4 ದಲಿತರು ಆದಿವಾಸಿಗಳ ಸ್ಥಿತಿ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಬದಲಾಗಲಿಲ್ಲ. ಇದುವರೆಗೂ ಅಧಿಕಾರಕ್ಕೆ ಬಂದವರು ದಲಿತರ ಬದುಕನ್ನು ಉತ್ತಮಪಡಿಸಲು ಬೇಕಾದ ಯೋಜನೆಗಳನ್ನು ಜಾರಿಗೆ ತರಲಿಲ್ಲ. ಹಾಗಾಗಿ ದಲಿತರು ತಮ್ಮ ಹಕ್ಕುಗಳಿಗಾಗಿ ಸಂಘಟನೆಗಳನ್ನು ಕಟ್ಟಿಕೊಳ್ಳಬೇಕಿದೆ ಎಂದರು. ಜಗಜ್ಯೋತಿ ಬಸವಣ್ಣನ ಪ್ರತಿಮೆ ಮುಂದೆ, ಕನಕದಾಸರ ಮುಂದೆ, ವಾಲ್ಮೀಕಿ ಮುಂದೆ, ಭಗತ್ ಸಿಂಗ್ರವರ ಸ್ಟ್ಯಾಚುಗಳ ಮುಂದೆ ನಾವು ಪ್ರತಿಗಳನ್ನ ಮಾಡಿ ಈಗ ನಾವು ಈ ಸಮ್ಮೇಳನದ ಹಾಲಿಗೆ ನಾವು ಇಲ್ಲಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಏನು ನಾವು ಸಂವಿಧಾನ ಜಾಗೃತಿ ಜ್ಯೋತಿಯನ್ನ ತಂದಿದ್ದೀವಿ. ನಮ್ಮ ದಲಿತ ಹಕ್ಕುಗಳ ಸಂಸ್ಥೆ ದಲಿತ ಶೋಷಣ ಮುಕ್ತಿ ಮಂಚಿನ ಅಖಿಲ ಭಾರತ ಅಧ್ಯಕ್ಷರಾದಂತಹ ಕಾಮ್ರೇಡ್ ರಾಧಾಕೃಷ್ಣನ್ ಬಂದಿದ್ದಾರೆ. ಆ ಜ್ಯೋತಿಯನ್ನ ಬೆಳಗೋಸದ ಮುಖಾಂತರ ಈ ಸಮಾವೇಶವನ್ನ ಉದ್ಘಾಟನೆ ಮಾಡಬೇಕು ಅಂತಂದೇಳಿ ನಾನು ಅವ್ರಿಗೆ ವಿನಂತಿ ಮಾಡ. ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಬದಲಾಯಿಸಿ ವರ್ಣಾಶ್ರಮ ಪದ್ಧತಿಯನ್ನು ಸಮರ್ಥಿಸುವ ಮನಸ್ಮೃತಿಯನ್ನು ತರಲು ಕೇಂದ್ರ ಸರ್ಕಾರ ಹೊರಟಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ದಲಿತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಅದಕ್ಕಾಗಿ ದಲಿತ ಸಂಘಟನೆಗಳು ಶಕ್ತಿ ಮೀರಿ ಚಳವಳಿಯನ್ನು ಸಂಘಟಿಸಬೇಕಿದೆ ಎಂದರು. ರಂಗಕರ್ಮಿ ಸಿ ಬಸವಲಿಂಗಯ್ಯ ಮಾತನಾಡಿ, ಧರ್ಮವನ್ನು ರಾಜಕೀಯದಿಂದ ದೂರ ಇಡುವುದೇ ನಿಜವಾದ ಜಾತ್ಯತೀತತೆ. ಆರೋಗ್ಯ, ಶಿಕ್ಷಣ ಸಂಪೂರ್ಣ ಖಾಸಗೀಕರಣವಾಗುತ್ತಿದೆ. ದೇಶದ ಸಂಪತ್ತನ್ನ ಅದಾನಿ ಅಂಬಾನಿಯ ಕಂಪನಿಗಳಿಗೆ ಧಾರೆ ಎರೆಯಲಾಗುತ್ತಿದೆ ಎಂದು ಆರೋಪಿಸಿದರು. ಸಮಾವೇಶದ ಅಧ್ಯಕ್ಷತೆಯನ್ನು ರಾಜ್ಯ ಸಂಚಾಲಕ ಗೋಪಾಲಕೃಷ್ಣ ಹರಳಹಳ್ಳಿ ವಹಿಸಿದ್ದರು. ಸಮಾವೇಶದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ, ದೇವದಾಸಿ ವಿಮೋಚನಾ ಸಂಘದ ರಾಜ್ಯಾಧ್ಯಕ್ಷೆ ಬಿ ಮಾಳಮ್ಮ, ದಲಿತ ಹಕ್ಕುಗಳ ಸಮಿತಿಯ ಗುರುಶಾಂತ್, ಮುಖಂಡರಾದ ತಾಯಪ್ಪ ನಾಯಕ, ಕೆ ನಾಗರತ್ನ, ಭಾಸ್ಕರ್ ರೆಡ್ಡಿ, ಚಂದ್ರಪ್ಪ ಹೊಸ್ಕರ, ಆರ್ ಎಸ್ ಬಸವರಾಜ, ಜಂಬಯ್ಯ ನಾಯಕ್ ಸೇರಿದಂತೆ ವಿವಿಧ ಜಿಲ್ಲೆಗಳ ಪ್ರತಿನಿಧಿಗಳು ಇದ್ದರು.